ನಮಸ್ಕಾರ. ಫಸ್ಟ್ ಬಂದು ಯಾವ ಏರಿಯಾನಲ್ಲಿ ಯಾವ ಜಾಗನಲ್ಲಿ ಯಾವ ಕಾರಣಕ್ಕೆ ಪಾಯಿಂಟ್ ಮಾಡಬೇಕು, ಒಂದು ಬೇರೆಯವರು ಮಾಡಿ ಇಟ್ಟಿದ್ರ ಪಾಯಿಂಟ್ಗೆ ಸೆಕೆಂಡ್ ಒಪಿನಿಯನ್ ಕೊಡ್ಬೋದು. ಎರಡನೇದು ಆಲ್ರೆಡಿ ಡ್ರಿಲ್ ಮಾಡಿರೋ ಬೋರ್ನಲ್ಲಿ ನೀರು ಐತೆ ಇಲ್ಲ, ಫರ್ದರ್ ಡೆಪ್ತ್ ಹೋಗ್ಬೋದಾ ಬೇಡನ ಅಂತನಕ್ಕೂ ಪರವಾಗಿಲ್ಲ. ನೆಕ್ಸ್ಟು ಗಾಡಿ ಡ್ರಿಲ್ಲಿಂಗ್ನಲ್ಲಿ ಐತೆ, ಒಂದು 500 ಫೀಟ್ ಡ್ರಿಲ್ ಮಾಡಿಬಿಟ್ಟಿದ್ರ ಫರ್ದರ್ ಡೆಪ್ತ್ ಹೋಗ್ಬೋದಾ ಬೇಡನ ಅಂತ ಇದಕ್ಕೂ ನಾವು ಪಾಯಿಂಟ್ ಚೆಕ್ ಮಾಡ್ಬೋದು. ಇದು ಬಂದು ಫಸ್ಟ್ ಕಸ್ಟಮರು ಅಪ್ಲಿಕೇಶನ್ ವಿಡಿಯೋ ಸರಿಯಾಗಿ ಕಳಿಸಿಲ್ಲ, ಸೆಕೆಂಡ್ ಟೈಮು ಸರಿಯಾಗಿ ಮಾಡಿದ್ದಾರೆ, ಆಮೇಲೆ ನನಗೆ 1000 ರುಪೀಸ್ ಗೂಗಲ್ ಪೇಮೆಂಟ್ ಮಾಡಿದ್ದಾರೆ. ಆಮೇಲೆ ಅವರು ಬಂದು ನಾನು ಟೊಮೊಟೊ ತಗೊಂಡು ಬರಕ್ಕೆ ಹೇಳಿದ್ವಿ, 2 ಕೆಜಿ ಟೊಮೊಟೊ, 9 ಲಿಂಬಣ್ಣೆ, ಆಮೇಲೆ ಬಂದು ಒಂದು ತೆಂಗಿನಕಾಯಿ ತಗೊಂಡ್ಬಿಟ್ಟು ಸೆಟ್ಟಿಂಗ್ ಎಲ್ಲ ಮಾಡಿ ಪಾಯಿಂಟ್ ಎಲ್ಲ ಚೆಕ್ ಮಾಡಿಬಿಟ್ಟಿದ್ವಿ. ಅವ್ರು ವಿಡಿಯೋನೇ ಮಾಡಿಲ್ಲ. ಎಷ್ಟು ಸಲ ಹೇಳ್ತಾ ಇದ್ದೀವಿ ಸರಿನಾ, ಎಷ್ಟು ಸಲ ನೀವು ನೋಡ್ತಾ ಇದ್ದೀರ, ವಿಡಿಯೋನೂ ಮಾಡಿಲ್ಲ. ಆಮೇಲೆ ಸೆಕೆಂಡಾಗಿ ಆರ್ಡರಿ ಕಾಲಕ್ಕೆ ಹೋಗಿ ತಿರುಗಿ ಸೆಕೆಂಡ್ ಟೈಮು ಕೆಲಸ ಮಾಡಿ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಏನಿದು ಹೇಳಿದ್ರೆ ಅರ್ಥ ಆಗಲ್ಲ, ನೋಡಿದ್ರೂ ಅರ್ಥ ಆಗಲ್ಲ. ನಿಮ್ಮ ಜಮೀನಿಗೆ ನೀವು ಮಾಡಿದ್ರೆ ಮಾರ್ತಾನೇ ವರ್ಕೌಟ್ ಆಗತ್ತೆ, ಅದಕ್ಕೆ 1000 ರುಪೀಸ್ ಖರ್ಚಾಗತ್ತೆ. ಏನದು ಈಗ ಇದು ಜಾಗ ಅವ್ರು ತೋರಿಸ್ತಾ ಇದ್ದಾರೆ, ವಿಡಿಯೋ ಕಾಲಲ್ಲಿ ಬರಬೇಕು, ಇಯರ್ ಫೋನ್ ಇಟ್ಕೊಬೇಕು ಸರಿನಾ. ಫಸ್ಟು ಆ ಪಾಯಿಂಟಿಂದ ಈ ಪಾಯಿಂಟು ಸೆಕೆಂಡ್ ಒಪಿನಿಯನ್ ಕೊಡಬೇಕು. ಈ ಪಾಯಿಂಟಿಂದ ಈಸ್ಟ್ ಕಡೆ ಒಂದು 5 ಅಡಿ ಫ್ರಂಟಿಗೆ ಬರಬೇಕು, ಬಂದು ಬಿಟ್ಟು ಒಂದು ಟೊಮೊಟೊ ಇಡಬೇಕು, ಅಲ್ಲಿಂದ ತಿರ್ಗ ರೈಟಿಗೆ 5 ಫೀಟು 2 ಟೊಮೊಟೊ, ಆಮೇಲೆ ಅಲ್ಲಿಂದ ರೈಟು 3 ಟೊಮೊಟೊ, ಅಲ್ಲಿಂದ ಸ್ಟ್ರೈಟು 4 ಟೊಮೊಟೊ, ಅಲ್ಲಿಂದ 5 ಫೀಟು ರೈಟು 5 ಟೊಮೊಟೊ, ಅಲ್ಲಿಂದ ಸ್ಟ್ರೈಟು 6 ಟೊಮೊಟೊ, ಅಲ್ಲಿಂದ ರೈಟು 5 ಫೀಟು 7 ಟೊಮೊಟೊ, ಅಲ್ಲಿಂದ ಸ್ಟ್ರೈಟು 8 ಟೊಮೊಟೊ, ಅಲ್ಲಿಂದ ರೈಟು 5 ಫೀಟ್ ಬಂದರೆ ಫಸ್ಟ್ ಟೊಮೊಟೊ ಹತ್ರ ಬಂದುಬಿಡ್ತೀರ. ಇದು ಬಂದು ಒಂದು ಬಾಕ್ಸ್ ಥರ ಸೆಟ್ ಮಾಡಬೇಕು, ಯಾಕಂದರೆ ನೀವು ಒಂದೇ ಟೊಮೊಟೊಂದ 2 ಟೊಮೊಟೊಗೆ ಬರಬೇಕು, 2 ಟೊಮೊಟೊಂದ 3ನೇ ಟೊಮೊಟೊಗೆ ಬರಬೇಕು. ಅದು ನೀವು ಯಾವ ಕಡೆಯಿಂದ ಬಂದರೂ ಸರಿ, ನಿಮ್ಮ ಫೇಸು ಬಾಡಿ ಎಲ್ಲ ಪ್ರತಿಯೊಂದೂ ಸರಿ, ಅದು ಪಾಯಿಂಟ್ ಜಾಗ ತೆಂಗಿನಕಾಯಿ ಎಲ್ಲಿ ಇಡ್ತೀರೋ ಆ ಜಾಗನ ನೋಡ್ಕೊಂಡಿರಬೇಕು. ನೋಡ್ಕೊಂಡ್ಬಿಟ್ಟು ಬಂದರೆ ಸೆಂಟ್ರಲ್ನಲ್ಲಿ ನೀರು ಗ್ಯಾಪ್ ಬಂದರೆ ಅಲ್ಲಿ ಲಿಂಬೆಣ್ಣೆ ಇಡಬೇಕು, ಅವ್ರು ಲಿಂಬೆಣ್ಣೆ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಸಾಧ್ಯ ಸರಿನಾ, ನಾನು ಟ್ರೈ ಮಾಡ್ತಾ ಇದ್ವಿ, ಬಟ್ ನೀವು ಒಳ್ಳೆ ಕೋಆಪ್ರೇಷನ್ ಕೊಟ್ಟರೆ ಪರವಾಗಿಲ್ಲ, ನೀವು ಸರಿಯಾಗಿ ಕೋಆಪ್ರೇಷನ್ ಕೊಟ್ಟಿಲ್ಲ ಅಂತ ನನ್ನ ಮೇಲೆ ಡಿಪೆಂಡ್ ಮಾಡೋದು ಸರಿ ಇಲ್ಲ. ಅದು ಬಂದು ಲೆಮನ್ ಇಡಬೇಕು, ಲೆಮನ್ ಇಟ್ಬಿಟ್ಟು ಆ ನೆಕ್ಸ್ಟ್ ಟೊಮೊಟೊ ಮೂಮೆಂಟ್ ಮಾಡಬೇಕು, ನೆಕ್ಸ್ಟ್ ಟೊಮೊಟೊ ಮೂಮೆಂಟ್ ಮಾಡಬೇಕು. ನೀರಿದ್ರೆ ಹೇಳ್ತೀವಿ, ಅಂಥ ಜಾಗನಲ್ಲಿ ನೀವು ಲಿಂಬೆಣ್ಕಾಯಿ ಇಟ್ಟರೆ ಎಷ್ಟು ಸೋರ್ಸ್ಗಳು ಬರುತ್ತಂತ ಗೊತ್ತಾಗುತ್ತೆ. ಆ ಥರ ಪ್ರೀತಿ ಫುಲ್ ರೌಂಡ್ ಔಟ್ ಸೈಡ್ ಹೊಡಿಬೇಕು, ಆಮೇಲೆ ಸೆಂಟ್ರಾಗಿ ಬಂದುಬಿಟ್ಟು ಅಲ್ಲಿಂದ ಫಸ್ಟ್ ಟೊಮೊಟೊ ನೋಡಬೇಕು ಕ್ಲಾಕ್ ವೈಸು, ಹೆಂಗೆ ಗಡಿಗಾರ ಸುತ್ತತ್ತೋ ಅದೇ ಥರ ನೀವು ನಿಲ್ಸ್ಕೊಂಡು ಜಾಗ ಅಂದ್ರೆ ಸ್ವಲ್ಪ 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 ನಿಲ್ಸ್ಕೊಂಡು ಬಂದರೆ ಆ ಲೆಮನ್ ಇಟ್ಟಿರೋ ಜಾಗನಲ್ಲಿ ಕೆಲಸ ಆಗತ್ತಾ, ನೀರು ಬರುತ್ತಾ ಇಲ್ಲನ ಅಂತ ನಾವು ನೋಡ್ಬೋದು. ನೀವು ವಿಡಿಯೋ ಕಾಲ್ ನೋಡ್ಕೊಂಡಿರ್ಬೋದು ಸರಿನಾ. ಇದು ಬೇರೆಯವರೊಬ್ಬರು ವಿಡಿಯೋ ಮಾಡಬೇಕು, ನೀವು ನಾವು ಮಾಡೋದು ಬೇರೊಬ್ಬರು ವಿಡಿಯೋ ಮಾಡಬೇಕು ನೋಡಿ. ಇದು ನೀವು ನಾನು ಅವ್ರ ಜೊತೆನಲ್ಲಿ ಮಾಡ್ತಾ ಇದ್ವಿ, ಅದು ಬೇರೆಯವರು ವಿಡಿಯೋ ಮಾಡಿದ್ದಾರೆ, ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸರಿನಾ. ನಾನು ಏನು ಹೇಳಿದ್ರು ಅರ್ಥ ಆಗಲ್ಲ, ದಯವಿಟ್ಟು ನೀವು ಮಾಡಿರೋ ಮಾತ್ರನೇ, ಯಾಕಂದ್ರೆ ಇವರು ಪ್ರಾಪರ್ ಆಗಿ ಕೋಆಪರೇಷನ್ ಕೊಟ್ಟರೆ ನಾನು ಕರೆಕ್ಟಾಗಿ ವಿಡಿಯೋ ಕಳಿಸ್ಬೋದು.
ಅವ್ರು ಕರೆಕ್ಟಾಗ ಮಾಡಿಲ್ಲ ಅಂದ್ರೆ ನಾವ್ ಹೆಂಗ್ ಕರೆಕ್ಟಾಗ ಮಾಡಕ್ಕಾಗತ್ತೆ? ಇದು ಏನ್ ಡ್ರಾಮಾ ಗೀಮಾ ಏನು ಇಲ್ಲ, ಸರಿನಾ? ಇದು ಸ್ಟಾರ್ಟಿಂಗ್ ಸ್ಟೇಜ್ಗೆ ಈಗ 1000 ರುಪೀಸ್ ಮಾಡ್ತಾ ಇದ್ವಿ. ಇನ್ ಫ್ಯೂಚರ್ನಲ್ಲಿ ಇದಕ್ಕೆ ಬಂದು 500 ರೂಪಾಯಿ 1000 ರೂಪಾಯಿ ಚಾರ್ಜ್ ಮಾಡ್ಬೋದು. ಈಗ ಮಾಡ್ತಾ ಇಲ್ಲ, ಒಳ್ಳೆ ಪಬ್ಲಿಸಿಟಿ ಆಗಲಿ ಅಂತ 1000 ರುಪೀಸ್ನೇ ಚಾರ್ಜ್ ಮಾಡ್ತಾ ಇದ್ವಿ. ಇದು ಏನು ದೊಡ್ಡ ಅಮೌಂಟ್ ಇಲ್ಲ ಈಗ ಸದ್ಯಕ್ಕೆ, ಸರಿನಾ? ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಬೋದು, ಐತೆ ಇಲ್ಲ ಅಂತ, ಸರಿನಾ? ಇದಕ್ಕೆ ಅವ್ರ ಡೀಟೇಲ್ಸ್ ಹೇಳಿದ್ವಿ ನಾನು. ಈಗ ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ಹೇಳೋಕ್ಕಾಗಲ್ಲ, ಪ್ರತಿಯೊಂದು ನಾನು ಹೇಳಿದರೆ ಅವ್ರು ಬೇರೆಯವರು ಫಾಲೋ ಮಾಡ್ಕೊಂಡ್ಬಿಟ್ಟು ನನ್ನ ಮುಂಚೆ ಹೋಗ್ಬಿಡ್ತಾರೆ. ಅದಕ್ಕೆ ಮ್ಯಾಟ್ರ್ ಮಾತ್ರ ಹೇಳ್ಬೋದು, ಸೊಲ್ಯೂಷನ್ ಏನಿದ್ರು ಸರಿ ನನ್ನ ಫೋನ್ ಮೂಲಕ ನಿಮಗೆ ಹೇಳ್ತೀವಿಲ್ಲ, ಅವಾಗ ಗೊತ್ತಾಗ್ಬಿಡುತ್ತೆ. ನೋಡಿ, ಈಗ ಅವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಅವ್ರು ಮಾಡಿದ್ದಾರೆ, ವಿಡಿಯೋ ಕಳಿಸಿದ್ದಾರೆ, ಅದನ್ನು ಹಾಕ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಸರಿನಾ? ನಿಮಗೆ ಯೂಸ್ ಆಗಲ್ಲ ಅಂತ ಇನ್ನೊಂದ್ರಿಗೂ ಯೂಸ್ ಆಗ್ಬೋದು, ಯೂಸ್ ಆಗಲಿ. ನಮ್ಮ ನಂಬರ್ ಬಂದು 9035278897 ಅಂತ ನಂಬರ್. ಸಬ್ಸ್ಕ್ರೈಬ್ ಮಾಡ್ತೀರಾ? ಇನ್ನೊಂದು ಒಳ್ಳೆ ವಿಡಿಯೋ ನೋಡೋಣ. ಓಕೆ, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ತಂದೆ ಒಂದು ಬೇರೆ ವಿಡಿಯೋ ಅನ್ಪರ, ರೊಂಬ ಟ್ಯಾಂಕ್ಸ್.